ಹಾಯ್ ಫ್ರೆಂಡ್ಸ್, ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ IDBI ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಎಸ್ಪೆಷಲಿ ಯಾವ್ದು ರಿಕ್ರೂಟ್ಮೆಂಟ್ ಅಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಆಫ್ ಎಕ್ಸಿಕ್ಯೂಟಿವ್, ಎಕ್ಸಿಕ್ಯೂಟಿವ್ ಹುದ್ದೆಗಳ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಸೊ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಮತ್ತೆ ಪೇಮೆಂಟ್ ಆಫ್ ಫೀಸ್ ಅನ್ನ ಮಾಡಕ್ಕೆ ಕಟ್ಟಕ್ಕೆ ಲಾಸ್ಟ್ ಡೇಟ್ ಇರೋದು ಯಾವ್ದಪ್ಪ ಅಂದ್ರೆ 7th June 2023, ಅಂದ್ರೆ 7th June 2023 ವರೆಗೂ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. IDBI hereafter referred to a bank invites online application from eligible candidates for the post of executive on contract. Hereafter referred to a recruitment process. The above recruitment will strictly on all India basis as per the section process enumerated here under. So, IDBI ಏನ್ ಮಾಡ್ತಿದೆ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ನ ಕರೀತಿದೆ, ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಕರೀತಿದೆ. ಇದೇನಪ್ಪ ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದೆ. ಸೊ ನೋಡ್ರಿ, ಒಟ್ಟು ಎಷ್ಟು ಹುದ್ದೆಗಳಿದಾವ ಅಂದ್ರೆ 1036 ಹುದ್ದೆಗಳಿಗೆ ಇವರು ಅಪ್ಲಿಕೇಶನ್ಸ್ ನ ಕರೀತಿದ್ದಾರೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾಗೋಸ್ಕರ ಅಂದ್ರೆ ನಿಮ್ಮ ವಯೋಮಿತಿ ಕ್ವಾಲಿಫಿಕೇಶನ್ ಗೋಸ್ಕರ ನೋಡ್ರಿ, ಕಟ್ ಆಫ್ ಡೇಟ್ ಬಂದು May 1, 2023. ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 24 May 2023 ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಎಂಡ್ ಆಗೋದು 7th June 2023 ಎಂಡ್ ಆಗುತ್ತೆ. ಅದೇ ತರ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ ಫೀಸ್ ನ ತುಂಬಕ್ಕೂ ಕೂಡ ಏನಪ್ಪಾ ಅಂದ್ರೆ 24 May ನಿಮ್ಗೆ 7th June ವರೆಗೂ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಆನ್ಲೈನ್ ಟೆಸ್ಟ್ ಯಾವಾಗಿರುತ್ತಪ್ಪ ಅಂದ್ರೆ ಟೆಂಟೇಟಿವ್ ಡೇಟ್ ನೋಡ್ರಿ July 2 ಹೇಳಿದ್ದಾರೆ. ವಯೋಮಿತಿನ ನೋಡೋದಾದ್ರೆ ಎಕ್ಸಿಕ್ಯೂಟಿವ್ ನೋಡ್ರಿ, ಕನಿಷ್ಠ ನಿಮ್ಗೆ 20 ಆಗಿರಬೇಕು, ಗರಿಷ್ಠ 25 ಮೀರಿರಬಾರ್ದು. ನಿಮ್ಮ ಜನ್ಮ ದಿನಾಂಕ ಏನಪ್ಪಾ ಅಂದ್ರೆ 2 May 1998 ನಂತರ ಇರಬೇಕು. 1 May 2003 ಒಳಗೆ ಇರಬೇಕಾಗತ್ತೆ. ಜೊತೆಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಜಸ್ಟ್ ನೀವೇನಾಗಿರ್ಬೇಕಪ್ಪ ಅಂದ್ರೆ ಗ್ರಾಜುಯೇಟ್ ಆಗಿರ್ಬೇಕು, ಅಂದ್ರೆ ನೀವು ಪದವೀಧರರಾಗಿದ್ರೆ ಸಾಕು ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ನೋಡ್ರಿ, ಜಸ್ಟ್ ನೀವೇನಪ್ಪಾ ಅಂದ್ರೆ ಪದವೀಧರರಾಗಿದ್ರೆ ಸಾಕು ನೀವು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಯಾವುದೇ ಪದವಿ ಆಗಿರ್ಬೋದು, BA, BSc, BCOM, ಯಾವುದೇ ಪದವಿ ಆಗಿದ್ರು ಕೂಡ ನೀವಿಲ್ಲಿ ಎಲಿಜಿಬಲ್ ಆಗ್ತೀರಾ. ಪದವೀಧರರಿಲ್ಲ ಏನಪ್ಪಾ ಅಂದ್ರೆ ಎಲಿಜಿಬಲ್ ಆಗ್ತಾರೆ. ಹಾಗಾದ್ರೆ ನಿಮ್ಗೆ ಸ್ಯಾಲರಿನ ಎಷ್ಟು ಕೊಡ್ತಾರೆ ಅಂದ್ರೆ ನೋಡ್ರಿ, ಫಸ್ಟ್ ಇಯರ್ ನಿಮ್ಗೆ ಏನಪ್ಪಾ ಅಂದ್ರೆ 29,000 ರೂಪಾಯಿ ಕೊಡ್ತಾರೆ, ಸೆಕೆಂಡ್ ಇಯರ್ ನಿಮ್ಗೆ 31,000 ರೂಪಾಯಿ ಕೊಡ್ತಾರೆ, ಮೂರನೇ ವರ್ಷ ನಿಮ್ಗೆ 34,000 ರೂಪಾಯಿ ಏನಪ್ಪಾ ಅಂದ್ರೆ ಸ್ಯಾಲರಿನ ಕೊಡ್ತಾ ಹೋಗ್ತಾರೆ. ಆಮೇಲೆ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ನೇಮಕಾತಿನ ಯಾವ ತರ ಮಾಡ್ತಾರೆ ಅಂದ್ರೆ, ನೋಡ್ರಿ, ಫಸ್ಟ್ ಒಂದು ಆನ್ಲೈನ್ ಟೆಸ್ಟ್ ಇರುತ್ತೆ, ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಇದಾದ್ಮೇಲೆ ಪ್ರೀ ರಿಕ್ರೂಟ್ಮೆಂಟ್ ಮೆಡಿಕಲ್ ಟೆಸ್ಟ್ ಅಥವಾ ಮೆಡಿಕಲ್ ಟೆಸ್ಟ್ ಇರುತ್ತೆ. ನೋಡ್ರಿ, ಆನ್ಲೈನ್ ಟೆಸ್ಟ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ, ಆನ್ಲೈನ್ ಟೆಸ್ಟ್ ಈ ತರನಾಗಿದೆ ನೋಡ್ರಿ. ಇಲ್ಲಿ ಒಟ್ಟು 4 ಸೆಕ್ಷನ್ ಇರುತ್ತೆ. ಲಾಜಿಕಲ್ ರೀಸನಿಂಗ್, ಡೇಟಾ ಅನಾಲಿಸ್ಟ್ ಮತ್ತೆ ಇಂಟರ್ಪ್ರಿಟೇಷನ್ 60 questions ಕೇಳ್ತಾರೆ 60 marks ಗೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂದ 40 questions ಕೇಳ್ತಾರೆ 40 marks ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದ 40 questions ಕೇಳ್ತಾರೆ 40 marks ಗೆ, ಜನರಲ್ ಎಕನಾಮಿ, ಬ್ಯಾಂಕಿಂಗ್ ಅವೇರ್ನೆಸ್, ಕಂಪ್ಯೂಟರ್ IT ಇಂದ ನಿಮ್ಗೆ 60 questions ಕೇಳ್ತಾರೆ 60 marks ಗೆ. ಒಟ್ಟು ನೋಡ್ರಿ, 200 marks ಗೆ questions ಅನ್ನ ಕೇಳ್ತಾರೆ, 200 questions ಕೇಳ್ತಾರೆ 200 marks ಗೆ, 1 question ಗೆ 1 marks ಇರುತ್ತೆ. ಆಮೇಲೆ ಈ ಒಟ್ಟು ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದ್ರೆ ಎಕ್ಸಾಮಿನೇಷನ್ ಎರಡು ಅವರ್ ಡ್ಯೂರೇಷನ್ ಇರುತ್ತೆ, ಅಂದ್ರೆ 120 ನಿಮಿಷಗಳ ಕಾಲ ನಿಮ್ಗೆ ಅವಕಾಶವನ್ನ ಕೊಟ್ಟಿರ್ತಾರೆ. ಆಮೇಲೆ ನೋಡ್ರಿ, ಈ ಲ್ಯಾಂಗ್ವೇಜ್ ಅಂದ್ರೆ ನಿಮ್ಗೆ ಎಕ್ಸಾಮಿನೇಷನ್ ಯಾವ ಭಾಷೆಯಲ್ಲಿ ಇರುತ್ತಪ್ಪ ಅಂದ್ರೆ, ಎಕ್ಸಾಮಿನೇಷನ್ ನೋಡ್ರಿ ಕಂಪ್ಲೀಟ್ ಆಗಿ ಎರಡೇ ಭಾಷೆಯಲ್ಲಿ ಇರುತ್ತೆ, ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಮಾತ್ರ ಎಕ್ಸಾಮ್ ಇರುತ್ತೆ. ಜನರಲ್ ಇಂಗ್ಲಿಷ್ ಏನಿದೆಯಲ್ಲ ಅದೊಂದು ಮಾತ್ರ ಇಂಗ್ಲಿಷ್ ಇರುತ್ತೆ, ಬಿಟ್ ಎಲ್ಲ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಇರುತ್ತೆ. ಆಮೇಲೆ ನೋಡ್ರಿ, ಪ್ರತಿಯೊಬ್ಬರು ಏನಾಗಬೇಕಪ್ಪ ಅಂದ್ರೆ ನೀವು ಕ್ವಾಲಿಫೈ ಆಗಬೇಕು, ಪ್ರತಿಯೊಂದು ಸೆಕ್ಷನ್ ಅನ್ನು ಕೂಡ ಕ್ವಾಲಿಫೈ ಆದಾಗ ಮಾತ್ರ ನೀವು ಏನಪ್ಪಾ ಅಂದ್ರೆ ಇಲ್ಲಿ ಕ್ವಾಲಿಫೈ ನ ಆಗ್ತೀರಾ. ಅದೇ ತರ ನೋಡ್ರಿ, ನಾವು ಇನ್ ಕೇಸ್ ರಾಂಗ್ ಆನ್ಸರ್ ಅನ್ನ ಕೊಟ್ರೆ ಏನಾದ್ರೂ ಫೆನಾಲ್ಟಿ ಇದೆ ಅಂದ್ರೆ, ನೋಡ್ರಿ, ಪ್ರತಿ ತಪ್ಪು ಉತ್ತರಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ 0.25 marks ಏನಿರುತ್ತಲ್ಲ ಅದನ್ನ ಕಟ್ ಮಾಡ್ತಾರೆ. ನಿಮ್ಮ ಪ್ರತಿ ತಪ್ಪು ಉತ್ತರಕ್ಕೆ ಎಷ್ಟು ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ ಅಂದ್ರೆ 0.25 marks ಅನ್ನ ಕಟ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಕ್ಯಾಂಡಿಡೇಟ್ಸ್ ಕ್ವಾಲಿಫೈಯಿಂಗ್ ಆನ್ಲೈನ್ ರಿಟರ್ನ್ ವಿಲ್ ಬಿ ಫ್ರಮ್ ಪೂಲ್, ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಬಿ ಎಲಿಜಿಬಲ್ ಫಾರ್ ಫರ್ದರ್ ಸೆಲೆಕ್ಷನ್ ಪ್ರೊಸೆಸ್. ಸಚ್ ಕ್ಯಾಂಡಿಡೇಟ್ ವಿಲ್ ಬಿ ಕಾಲ್ಡ್ ಆನ್ ದ ಬೇಸಿಸ್ ಆಫ್ ಹೈಯರ್ ಆರ್ಡರ್ಸ್ ಆಫ್ ದ ಮಾರ್ಕ್ಸ್ ಅಂಡ್ ಏಜ್ ವಿತ್ ಇನ್ ದ ರೆಸ್ಪೆಕ್ಟಿವ್ ಕ್ಯಾಟಗರಿ, ಸಬ್ಜೆಕ್ಟ್ ಟು ದ ಅವೈಲಬಿಲಿಟಿ ಆಫ್ ವೇಕೆನ್ಸೀಸ್ ಇನ್ ರೆಸ್ಪೆಕ್ಟಿವ್ ಕ್ಯಾಟಗರಿ ಆರ್ ಅಟ್ ದ ಡಿಸ್ಕ್ರಿಪ್ಷನ್ ಆಫ್ ದ ಬ್ಯಾಂಕ್. ಸೊ ನೋಡ್ರಿ, ಒಂದ್ಸರಿ ಆನ್ಲೈನ್ ಎಕ್ಸಾಮಿನೇಷನ್ ಪಾಸ್ ಆದ್ಮೇಲೆ ನಿಮ್ನೇನಪ್ಪ ಅಂದ್ರೆ, ನೀವು ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ತಿಲ್ಲ ಅದರ ಮೇಲೆ ನಿಮ್ಗೆನಪ್ಪ ಅಂದ್ರೆ ಶಾರ್ಟ್ ಲಿಸ್ಟ್ ಅನ್ನ ಮಾಡಿ ಯಾರು ಅರ್ಹತೆ ಇರ್ತಾರಲ್ಲ ಅಂತ ಅಭ್ಯರ್ಥಿಗಳೇ ಅವ್ರ ಏಜು ಮತ್ತೆ ಹೈಯರ್ ಮಾರ್ಕ್ಸ್ ಅನ್ನ ಕನ್ಸಿಡರೇಷನ್ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ನ ಇಂಟರ್ವ್ಯೂಗೆ ಅಥವಾ ಏನಪ್ಪ ಅಂದ್ರೆ ಫರ್ದರ್ ಸೆಲೆಕ್ಷನ್ ಪ್ರೊಸೆಸ್ ಗೆ ಕರೀತಾರೆ. ಸೊ ನೋಡ್ರಿ, ಎಲಿಜಿಬಿಲಿಟಿ ಕ್ರೈಟೀರಿಯಾನ ಹೇಳಿದ್ವಿ, ಜೊತೆಗೆ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನಪ್ಪ ಅಂದ್ರೆ ವಯೋಮಿತಿ ಸಡಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ SC/ST ಅಭ್ಯರ್ಥಿಗಳಾಗಿದ್ರೆ 5 ವಯೋಮಿತಿ ಸಡಲಿಕೆ ಇರುತ್ತೆ, OBC ಅಭ್ಯರ್ಥಿಗಳಾಗಿದ್ರೆ 3 ವಯೋಮಿತಿ ಸಡಲಿಕೆ ಇರುತ್ತೆ, ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ 10 ವಯೋಮಿತಿ ಸಡಲಿಕೆ ಇರುತ್ತೆ, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ನಿಮ್ಗೆ 5 ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ, ಆಮೇಲೆ ನೋಡ್ರಿ, ನೀವೇನಾದ್ರೂ 1984 ದಂಗೆ ಒಳಗೆ ನೀವು ಎಫೆಕ್ಟ್ ಆಗಿದ್ರೆ ನಿಮ್ಗೆ 5 ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಆಗ್ಲೇ ಹೇಳಿದೀನಿ, ಜಸ್ಟ್ ಪದವೀಧರರಾಗಿದ್ರೆ ಸಾಕು ನೀವು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಆಮೇಲೆ ನೋಡ್ರಿ, ಅಪ್ಲಿಕೇಶನ್ಸ್ ಯಾವ ತರನ ಹಾಕ್ಬೇಕಂದ್ರೆ ಅದನ್ನ ಆನ್ಲೈನ್ ಹಾಕ್ಬೇಕು, ಅದು ಕೂಡ ಏನಪ್ಪಾ ಅಂದ್ರೆ 24 ಮೇ 2023
ಏಳನೇ ಜೂನ್ ಎರಡ್ ಸಾವಿರದ ಇಪ್ಪತ್ಮೂರು ವರೆಗೂ ನೀವು ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಏನ್ ಮಾಡ್ಬೇಕಂದ್ರೆ ಫೋಟೋಗ್ರಾಫ್ ಸ್ಕ್ಯಾನ್ ಮಾಡಿರ್ಬೇಕು, ತಮ್ಮ ಇಂಪ್ರೆಷನ್ ಸ್ಕ್ಯಾನ್ ಮಾಡಿರ್ಬೇಕು, ಆಮೇಲೆ ರಿಟರ್ನ್ ಡಿಕ್ಲರೇಷನ್ ಮತ್ತೆ ಸಿಗ್ನೇಚರ್ ಫಾರ್ಮೆಟ್ ಕೂಡ ನಿಮ್ಮ ಹತ್ರ ಇರಬೇಕು. ಆಮೇಲೆ ನೋಡ್ರಿ ಸಿಗ್ನೇಚರ್ ಮತ್ತೆ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅವೇನಪ್ಪ ಅಂದ್ರೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬಾರ್ದು, ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ಅವರು ಅಕ್ಸೆಪ್ಟೇಷನ್ ಅನ್ನ ಮಾಡಲ್ಲ. ಅಪ್ಲಿಕೇಶನ್ಸ್ ನ ನೋಡ್ರಿ ನೀವು ಬ್ಯಾಂಕಿನ ಆಫಿಷಿಯಲ್ ವೆಬ್ಸೈಟ್ ಆದಂತ www.idbibank.in ಇದ್ರ ಮೂಲಕ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಹಾಕಬೇಕು. ಸೊ ನೋಡ್ರಿ ಒಂದ್ಸರಿ ಆನ್ಲೈನ್ ಅಲ್ಲಿ www.idbibank.in ಅನ್ನ ಹೊಡೆದ್ರೆ ನಿಮಗೆ ಕೆರಿಯರ್ಸ್ ಬರುತ್ತೆ, ಅಲ್ಲಿ ಕರೆಂಟ್ ಓಪನಿಂಗ್ಸ್ ಬರುತ್ತೆ, ಅಲ್ಲಿ ರಿಕ್ರೂಟ್ಮೆಂಟ್ ಆಫ್ ಎಕ್ಸಿಕ್ಯೂಟಿವ್ ಆನ್ ಕಾಂಟ್ರಾಕ್ಟ್ 2023-24 ಅಂತ ಒಂದು ಇದು ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಕ್ಕೆ ಅವಕಾಶ ಇರುತ್ತೆ. ಸೊ ನೋಡ್ರಿ ಫಸ್ಟ್ www.idbibank.in ಅಂತ ಹೊಡೆದ್ಮೇಲೆ ಬ್ಯಾಂಕ್ ವೆಬ್ಸೈಟ್ ಒಳಗೆ ಕೆರಿಯರ್ ಅಂತ ಇರುತ್ತೆ, ಕೆರಿಯರ್ ಅನ್ನ ಕ್ಲಿಕ್ ಮಾಡಿದ್ಮೇಲೆ ಕರೆಂಟ್ ಓಪನಿಂಗ್ಸ್ ಬರುತ್ತೆ. ಕರೆಂಟ್ ಓಪನಿಂಗ್ಸ್ ನ ಕ್ಲಿಕ್ ಮಾಡಿದ್ಮೇಲೆ ರಿಕ್ರೂಟ್ಮೆಂಟ್ ಆಫ್ ಎಕ್ಸಿಕ್ಯೂಟಿವ್ ಆನ್ ಕಾಂಟ್ರಾಕ್ಟ್ 2023-24 ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗುತ್ತೆ. ಈ ತರನಾಗಿ ನೀವೇನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ನ ಹಾಕಬಹುದಾಗಿದೆ. ಆಮೇಲೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ಅನ್ನ ನೋಡೋದಾದ್ರೆ, ಸೊ ನೋಡ್ರಿ ಇಲ್ಲಿ ಎಸ್ಸಿ ಎಸ್ಟಿ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 200 ರೂಪಾಯಿ ಇಂಟಿಮೇಷನ್ ಚಾರ್ಜಸ್ ಅನ್ನ ಮಾತ್ರ ಮಾಡ್ತಾರೆ. ಅದು ಬಿಟ್ಟು ಬೇರೆ ಎಲ್ಲ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸು ಮತ್ತೆ ಇಂಟಿಮೇಷನ್ ಚಾರ್ಜ್ ಇರುತ್ತೆ. ಅಂದ್ರೆ ಎಸ್ಸಿ ಎಸ್ಟಿ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳು 200 ರೂಪಾಯಿನ ತುಂಬಬೇಕು, ಉಳಿದೆಲ್ಲ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 1,000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಆಮೇಲೆ ನೋಡ್ರಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮತ್ತೆ ಕನ್ವೀನಿಯಂಟ್ ಚಾರ್ಜ್ ಇದ್ರು ಕೂಡ ಅದನ್ನ ಏನಪ್ಪಾ ಅಂದ್ರೆ ನೀವೇ ಬೋನ್ ಮಾಡಬೇಕು. ಆಮೇಲೆ ನೋಡ್ರಿ ಈ ಪೇಮೆಂಟ್ ಅನ್ನ ಯಾವ ತರ ಮಾಡ್ತಾರೆ ಅಂದ್ರೆ ಡೆಬಿಟ್ ಕಾರ್ಡ್, ರೂಪೇ, ವೀಸಾ, ಮಾಸ್ಟರ್, ಮಾಸ್ಟ್ರಿಯೋ ಕಾರ್ಡ್ ಯೂಸ್ ಮಾಡ್ಕೊಂಡು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು, ಇಂಟರ್ನೆಟ್ ಬ್ಯಾಂಕ್ ಯೂಸ್ ಮಾಡ್ಕೊಂಡು, IMPS ಕ್ಯಾಶ್ ಕಾರ್ಡ್ ಅಥವಾ ಮೊಬೈಲ್ ವ್ಯಾಲೆಟ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದಾಗಿದೆ. ಅದಾದ್ಮೇಲೆ ನೋಡ್ರಿ ಒಂದು ಇ-ರೆಸಿಪ್ಟ್ ಜನರೇಟ್ ಆಗುತ್ತೆ, ಆ ಇ-ರೆಸಿಪ್ಟ್ ಜನರೇಟ್ ಆಗಲಿಲ್ಲ ಅಂದ್ರೆ ನಿಮ್ಮ ಪೇಮೆಂಟ್ ಫೇಲ್ಯೂರ್ ಆಗುತ್ತೆ ಅಂತ ಬರುತ್ತೆ. ಜೊತೆಗೆ ನೋಡ್ರಿ ಏನೇನ್ ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನೋದನ್ನು ಕೂಡ ಹೇಳಿದ್ರೆ ಏಜಿಗೆ 10th ಅಥವಾ 12th ಸರ್ಟಿಫಿಕೇಟ್ ಕೊಡಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ರಿ 10th 12th ಮತ್ತೆ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಕೊಡಬೇಕು, ಆಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅದನ್ನ ಕೊಡಬೇಕು, ಆಮೇಲೆ ಒಬಿಸಿ ಸರ್ಟಿಫಿಕೇಟ್ ಅಥವಾ ಎಸ್ಸಿ ಎಸ್ಟಿ ಸರ್ಟಿಫಿಕೇಟ್ ಇದ್ರೆ ಅದನ್ನ ಕೊಡಬೇಕಾಗುತ್ತೆ, ವಿಕಲಚೇತನರಾಗಿದ್ರೆ ವಿಕಲಚೇತನ ಕೊಡುವಂತ ಡಿಸಬಿಲಿಟಿ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ, ಜೊತೆಗೆ ಫೋಟೋ ಐಡೆಂಟಿಟಿನೂ ಕೂಡ ನೀವು ಕೊಡಬೇಕಾಗುತ್ತೆ. ಇದಿಷ್ಟೇ ಏನಪ್ಪ ಅಂದ್ರೆ IDBI ಅಲ್ಲಿ ಇರುವಂತ ಎಕ್ಸಿಕ್ಯೂಟಿವ್ ಹುದ್ದೆಗಳ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ನೋಡ್ ಆಗುತ್ತೆ, ಅಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ, ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವರ್ಧಕ ಕಾರ್ಯಕ್ರಮ. ಥ್ಯಾಂಕ್ ಯು.